ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋರಾಜಿ ದೇಸಾಯಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕಾಗಿ ನಡೆದ ಪರೀಕ್ಷೆಯ ಫಲಿತಾಂಶವು ದಿನಾಂಕ 23 ಮಾರ್ಚ್ 2021 ರಂದು ಪ್ರಕಟವಾಗಿತ್ತು ಹಾಗೆಯೇ ಇಚ್ಛೆ ಮತ್ತು ಆಯ್ಕೆಗಳನ್ನು ಬದಲಾಯಿಸಲು ಹಾಗೂ ಶಾಲೆಗಳನ್ನು ದಾಖಲಿಸಲು 24 ಮಾರ್ಚ್ 2021 ರಿಂದ 31 ಮಾರ್ಚ್ 2021 ರವರೆಗೆ ಅವಕಾಶವನ್ನು ನೀಡಲಾಗಿತ್ತು ಇದರಂತೆ ಈಗ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವು 3 ಏಪ್ರಿಲ್ 2021 ರಂದು ಪ್ರಕಟಗೊಂಡಿದ್ದು ಈ ಸುತ್ತಿನಲ್ಲಿ ನಿಮಗೆ ಸೀಟು ಸಿಕ್ಕಿರುವುದೋ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳಲು ನೀವು ಮಾಡಬೇಕಾಗಿರುವುದು ಇಷ್ಟು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದೇ ಒಂದು ಬ್ರೌಸರ್ಗೆ ಹೋಗಿ ಅಲ್ಲಿ ನೀವು ಕರ್ನಾಟಕ ಎಜುಕೇಷನ್ ಅಸೋಸಿಯೇಷನ್ ಅಂತ ಹೇಳಿ ಟೈಪ್ ಮಾಡಿ ನಿಮಗೆ ಕರ್ನಾಟಕ ಎಜುಕೇಷನ್ ಅಸೋಸಿಯೇಷನ್ನ ಪೇಜ್ ತೆರೆದುಕೊಳ್ಳುತ್ತೆ ನಂತರ ನೀವು ಇಲ್ಲಿ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಈಗ ಇಲ್ಲಿ ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತೆ ಅಲ್ಲಿ 3ನೇ ತಾರೀಕು 4ನೇ ತಿಂಗಳು ಪ್ರಕಟವಾಗಿರತಕ್ಕಂತ ಒಂದು ಮೊದಲ ಸುತ್ತಿನ ಹಂಚಿಕೆ ಫಲಿತಾಂಶ 2020 ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಇಲ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ ಅಲ್ಲಿ ಎಕ್ಸಾಂಪಲ್ ನೀವು ನಿಮ್ಮ ಮಗುವಿನ ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಟ್ಟರೆ ವಿದ್ಯಾರ್ಥಿಯ ಸಂಪೂರ್ಣ ಡೀಟೇಲ್ಸ್ ನಮಗೆ ಸಿಗುತ್ತೆ ಹಾಗೇನೆ ಮುಂದೆ ನೋಡ್ತಾ ಹೋದ್ರೆ ಆ ವಿದ್ಯಾರ್ಥಿ ಆಯ್ಕೆ ಪಟ್ಟಿಯಲ್ಲಿ ಯಾವ ಶಾಲೆ ಸಿಕ್ಕಿದೆ ಅಂತ ಹೇಳಿ ಗೊತ್ತಾಗುತ್ತೆ ಆ ವಿದ್ಯಾರ್ಥಿಗೆ ಯಾವುದೇ ಶಾಲೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯು ಆರ್ ನಾಟ್ ಬೀನ್ ಸೆಲೆಕ್ಟೆಡ್ ಇನ್ ಫಸ್ಟ್ ರೌಂಡ್ ಅಂತ ಹೇಳಿ ಬರುತ್ತೆ ಅಕಸ್ಮಾತ್ ವಿದ್ಯಾರ್ಥಿ ಏನಾದರೂ ಸೆಲೆಕ್ಟ್ ಆಗಿದ್ದ ಅಂತ ಹೇಳಿದ್ರೆ ಅಲ್ಲಿ ಅವನಿಗೆ ಯಾವ ಶಾಲೆಯನ್ನು ಕೊಡಲಾಗಿದೆ ಅಂತಕ್ಕಂಥದ್ದು ಕೂಡ ಬರುತ್ತೆ ನಾನು ಅದು ಒಂದು ಎಕ್ಸಾಂಪಲ್ ಅನ್ನು ಕೂಡ ನಿಮಗೆ ಈಗ ತೋರಿಸ್ತೀನಿ ಹಾಗೆ ನಾನು ಇಲ್ಲಿ ಮತ್ತೊಬ್ಬ ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲೂ ಕೂಡ ನಾನು ಸಬ್ಮಿಟ್ ಅಂತ ಹೇಳಿ ಕೊಡ್ತಾ ಇದ್ದೀನಿ ಸಬ್ಮಿಟ್ ಕೊಟ್ಟ ತಕ್ಷಣ ಅಲ್ಲಿ ವಿದ್ಯಾರ್ಥಿಯ ಸಂಪೂರ್ಣ ವಿಳಾಸ ನಮಗೆ ಬರ್ತಾ ಹೋಗುತ್ತೆ ಹಾಗೆ ಈ ವಿದ್ಯಾರ್ಥಿಗೆ ಶಾಲೆ ಆಯ್ಕೆಯಾಗಿರುತ್ತೆ ಅಂದರೆ ಮೊದಲನೇ ಸುತ್ತಿನಲ್ಲಿ ಈ ವಿದ್ಯಾರ್ಥಿಗೆ ಆತ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಶಾಲೆ ಸಿಕ್ಕಿರುತ್ತೆ ಉದಾಹರಣೆಗೆ ಇಲ್ಲಿ MDRS ಜಗಳೂರಿನಲ್ಲಿ ಇರತಕ್ಕಂತಹ ಒಂದು ಶಾಲೆ ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ ಈ ರೀತಿ ನೀವು ಮೊದಲನೇ ಸುತ್ತಿನಲ್ಲಿ ನಿಮ್ಮ ಅಭ್ಯರ್ಥಿಗೆ ಅಥವಾ ನಿಮ್ಮ ಮಗುವಿಗೆ ಸೀಟ್ ಸಿಕ್ಕಿದೆಯೋ ಇಲ್ವೋ ಅನ್ನೋದನ್ನು ನೋಡ್ಕೋಬೋದಾಗಿದೆ ಹಾಗೆಯೇ ಯಾರೆಲ್ಲರಿಗೂ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ಮೊದಲನೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿರುತ್ತೋ ಆ ವಿದ್ಯಾರ್ಥಿಗಳು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು 5ನೇ ತಾರೀಕು ಏಪ್ರಿಲ್ 2021 10ನೇ ತಾರೀಕು ಏಪ್ರಿಲ್ 2021 ಒಳಗೆ ನಿಮಗೆ ಆಯ್ಕೆಯಾದಂತಹ ಶಾಲೆಗಳಲ್ಲಿ ನೀವು ಪ್ರವೇಶವನ್ನು ಪಡಿಬೇಕಾಗುತ್ತೆ ಹಾಗೆ ಈ ಮೊದಲ ಸುತ್ತಿನಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲೋ ದಯವಿಟ್ಟು ನಿರಾಶರಾಗಬೇಡಿ ಮತ್ತೆ ಇನ್ನೂ ಒಂದು ರೌಂಡ್ ಇರುತ್ತೆ ಇದರ ಈ ಒಂದು ಸುತ್ತಿನಲ್ಲಿ ಯಾರಿಗೆ ಅವಕಾಶ ಸಿಕ್ಕಿಲ್ವೋ ಖಂಡಿತ ನಿಮ್ಮೆಲ್ಲರಿಗೂ ಮುಂದಿನ ಸುತ್ತಿನಲ್ಲಿ ಅವಕಾಶ ಸಿಗಲಿ ನಿರಾಶರಾಗಬೇಡಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು